ಓಂ ಶಾಂತಿ. ಮುರುಳಿಯ ದಿನಾಂಕವಾಗಿದೆ 13/1/2022. ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ್. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಮುಳ್ಳಿನ ಕಾಡನ್ನು ದೈವಿ ಹೂದೋಟವನ್ನಾಗಿ ಮಾಡಬೇಕಾಗಿದೆ, ಹೊಸ ಜಗತ್ತಿನ ನಿರ್ಮಾಣ ಮಾಡಬೇಕಾಗಿದೆ. ಪ್ರಶ್ನೆ, ನೀವು ಮಕ್ಕಳು ತಂದೆಯ ಜೊತೆ ಸೇರಿ ಯಾವ ಸೇವೆಯನ್ನು ಮಾಡುತ್ತೀರಿ? ಅದನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಉತ್ತರ, ಇಡೀ ವಿಶ್ವದಲ್ಲಿ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡುವ ಸೇವೆಯನ್ನು ನೀವು ಮಕ್ಕಳೇ ತಂದೆಯ ಜೊತೆ ಜೊತೆಗೆ ಮಾಡುತ್ತೀರಿ. ಇದನ್ನು ಅನ್ಯರ್ಯಾರೂ ಮಾಡಲು ಸಾಧ್ಯವಿಲ್ಲ. ನೀವು ಈಗ ಹೊಸ ಜಗತ್ತಿನ ತಳಪಾಯ ಹಾಕುತ್ತಿದ್ದೀರಿ. ಆದ್ದರಿಂದ ಅವಶ್ಯವಾಗಿ ಈ ಹಳೆಯ ಜಗತ್ತಿನ ವಿನಾಶವಾಗುತ್ತದೆ. ದೈವಿ ಹೂದೋಟವನ್ನು ಸ್ಥಾಪನೆ ಮಾಡುವುದು, ಮುಳ್ಳಿನ ಕಾಡನ್ನು ಸಮಾಪ್ತಿ ಮಾಡುವುದು, ಇದು ತಂದೆಯ ಕರ್ತವ್ಯವಾಗಿದೆ. ಗೀತೆ, ಓಂ ನಮೋ ಶಿವಾಯ. ಓಂ ಶಾಂತಿ. ಯಾವಾಗ ಯಾರಾದರೂ ಸಾಧು ಸಂತರು ವಿದ್ವಾಂಸರು ಭಾಷಣ ಮಾಡುತ್ತಾರೆಂದಾಗ ಮೊದಲು ಯಾರಿಗಾದರೂ ನಮಸ್ತೆ ಮಾಡುತ್ತಾರೆ. ಕೆಲವರು ಶಿವಾಯ ನಮಃ ಎಂದು ಹೇಳುತ್ತಾರೆ, ಕೆಲವರು ಕೃಷ್ಣ ನಮಃ, ಕೆಲವರು ಗಣೇಶ ನಮಃ ಎಂದು ಹೇಳುತ್ತಾರೆ. ಆದರೆ ನಮಸ್ತೆಯನ್ನು ಶ್ರೇಷ್ಠಾತಿಶ್ರೇಷ್ಠ ತಂದೆಗೆ ಮಾಡಬೇಕಾಗಿದೆ. ಮಕ್ಕಳಿಗೆ ತಿಳಿದಿದೆ ಶ್ರೇಷ್ಠಾತಿಶ್ರೇಷ್ಠ ಒಬ್ಬರೇ ಭಗವಂತಾಗಿದ್ದಾರೆ, ಅವರ ಹೆಸರೇ ಶಿವ ಎಂದಾಗಿದೆ. ಶಿವಾಯ ನಮಃ ಎಂದು ಹಾಡುತ್ತಾರೆ. ಶಿವನನ್ನು ಸದಾ ತಂದೆ ಎಂದು ಕರೆಯಲಾಗುತ್ತದೆ. ತಂದೆ ಮೊಟ್ಟ ಮೊದಲ ರಚನೆಯನ್ನು ರಚಿಸುತ್ತಾರೆ. ತಂದೆಯನ್ನು ರಚಯಿತನೆಂದು ಸೃಷ್ಟಿಯನ್ನು ರಚನೆ ಎಂದು ಕರೆಯಲಾಗುತ್ತದೆ. ತಂದೆಯು ರಚನೆ ಮಾಡುವ ಸೃಷ್ಟಿ ಹೊಸ ಸೃಷ್ಟಿಯಾಗಿರುತ್ತದೆ. ಆ ತಂದೆಯು ಹಳೆಯ ಜಗತ್ತಿನಲ್ಲಿಯೇ ಬರುತ್ತಾರೆ. ಆದ್ದರಿಂದಲೇ ತಂದೆಯನ್ನು ಪತಿತ ಪಾವನ ಎಂದು ಕರೆಯಲಾಗುತ್ತದೆ. ಇಡೀ ಜಗತ್ತಿನ ಮಾನವರೆಲ್ಲರೂ, ಅದರಲ್ಲಿಯೂ ವಿಶೇಷವಾಗಿ ಭಾರತವಾಸಿಗಳು ತಂದೆಯನ್ನು ಪತಿತ ಪಾವನ ಬಾ ಎಂದು ನೆನಪು ಮಾಡುತ್ತಾರೆ. ಯಾವಾಗ ಎಲ್ಲರೂ ದುಃಖಿ ಹಾಗೂ ಪತಿತರಾಗುತ್ತಾರೆಯೋ ಆಗ ತಂದೆಯನ್ನು ಕರೆಯುತ್ತಾರೆ. ಆದರೆ ಎಂದಿನಿಂದ ದುಃಖಿಗಳಾಗಿದ್ದೇವೆ ಹಾಗೂ ಎಂದಿನಿಂದ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೇವೆ ಎಂದು ಯಾರಿಗೂ ಗೊತ್ತಿಲ್ಲ. ಈಗ ತಂದೆಯು ಕುಳಿತು ತಿಳಿಸುತ್ತಾರೆ, ಕಲ್ಪದ ಮೊದಲು ಸಹ ತಿಳಿಸಿದ್ದೆ. ಹೇ ಮಕ್ಕಳೇ, ನೀವು ನಿಮ್ಮ ಸುಖ ದುಃಖದ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ. ನಾನು ಜ್ಞಾನದ ಸಾಗರ ಆಗಿದ್ದೇನೆ, ನಾನೇ ಕುಳಿತು ನಿಮಗೆ ತಿಳಿಸುತ್ತೇನೆ. ತಂದೆ ತಿಳಿಸುತ್ತಾರೆ, ನಾನು ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದೇನೆ, ನನ್ನನ್ನು ಪತಿತ ಪಾವನ ಎಂದು ಕರೆಯುತ್ತಾರೆ ಅಂದಾಗ ಅವಶ್ಯವಾಗಿ ಪತಿತ ಜಗತ್ತು ಸಹ ಇದೆ, ಪಾವನ ಜಗತ್ತು ಸಹ ಇತ್ತು. ಪಾವನ ಜಗತ್ತನ್ನು ಸ್ವರ್ಗ ಅಥವಾ ಹೂದೋಟ ಎಂದು ಹೇಳಲಾಗುತ್ತದೆ. ಪುನಃ ಅದೇ ಜಗತ್ತು ಪತಿತವಾದಾಗ ಅದನ್ನೇ ಮುಳ್ಳಿನ ಕಾಡು ಎಂದು ಹೇಳಲಾಗುತ್ತದೆ. 5000 ವರ್ಷಗಳ ಮೊದಲು ಭಾರತ ಹೂದೋಟವಾಗಿತ್ತು. ಮನುಷ್ಯರು ಬಹಳ ಸುಖಿಗಳಾಗಿದ್ದರು. ಹೊಸ ಪ್ರಪಂಚದಲ್ಲಿ ಭಾರತ ದೇಶ ಮಾತ್ರ ಇತ್ತು. ಆಗ ಬೇರೆ ಯಾವುದೇ ಖಂಡದ ಹೆಸರು ಚಿಹ್ನೆಗಳು ಇರಲಿಲ್ಲ. ಹೊಸ ಭಾರತದಲ್ಲಿ ಹೊಸ ದೆಹಲಿಯೂ ಇತ್ತು. ಅದನ್ನು ಪರಿಷ್ಠಾನ ಎಂದು ಹೇಳಲಾಗುತ್ತಿತ್ತು. ಭಾರತ ವಜ್ರ ಸಮಾನವಾಗಿತ್ತು. ಅದನ್ನು ಸುಖಧಾಮವೆಂದು ಹೇಳಲಾಗುತ್ತಿತ್ತು. ಈಗ ಭಾರತ ಹಳೆಯದಾಗಿದೆ. ಅದನ್ನು ದುಃಖಧಾಮವೆಂದು ಹೇಳಲಾಗುತ್ತದೆ. ಈಗ ತಂದೆಯು ಹೇಳುತ್ತಾರೆ, ವರ್ತಮಾನದ ದೆಹಲಿಯಲ್ಲಿ ವಿಶ್ವ ನವ ನಿರ್ಮಾಣ ಪ್ರದರ್ಶನಿ ನಡೆಯುತ್ತದೆ. ಮನುಷ್ಯರಿಗೆ ವಿಶ್ವ ಹೊಸದು ಹೇಗೆ ಆಗುತ್ತದೆ ಎಂಬುದನ್ನು ತಿಳಿಸಲು ಈ ಚಿತ್ರಗಳನ್ನು ಮುಂದಿಟ್ಟುಕೊಂಡು ಅನ್ಯರು ಯಾರೂ ಸಹ ಇದರ ಬಗ್ಗೆ ತಿಳಿಸಲು ಸಾಧ್ಯವಿಲ್ಲ. ಇಂತಹ ನವ ನಿರ್ಮಾಣ ಪ್ರದರ್ಶನಿಯನ್ನು ತೆರೆಯಲು ಸಾಧ್ಯವಿಲ್ಲ. ಇದನ್ನು ಮೊದಲ ಬಾರಿ ಬ್ರಹ್ಮಕುಮಾರ ಕುಮಾರಿಯರು ತಿಳಿಸುತ್ತಿದ್ದಾರೆ. ಭಾರತ ಹೊಸದು ಆಗಿದ್ದಾಗ ಸುಖಿಯಾಗಿತ್ತು. ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಿದ್ದರು. ವಿಷ್ಣುಪುರಿ ಹೊಸದಾಗಿ ಹೊಸ ಜಗತ್ತಾಗಿತ್ತು. ಹೊಸ ಜಗತ್ತಿನ ನಿರ್ಮಾಣ ಮಾಡುವುದು, ತಳಹದಿ ಹಾಕುವುದು ಪರಂಪಿತ ಪರಮಾತ್ಮನ ಕರ್ತವ್ಯ ಆಗಿದೆ. ಭಾರತವಾಸಿಯರು ತಮ್ಮನ್ನು ಪತಿತ ಭ್ರಷ್ಟಾಚಾರಿಗಳು ಎಂದು ಹೇಳಿಕೊಳ್ಳುತ್ತಾರೆಂದಾಗ ಅವರು ನವನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ನಿಮಗೆ ತಿಳಿದಿದೆ ಭಾರತೀಯರು ಯಾವ ಯಾವ ಅಡಿಪಾಯ ಹಾಕುತ್ತಾರೆ ಎಂದು. ತಂದೆ ಹೇಳುತ್ತಾರೆ, ನಾನು ಸ್ವರ್ಗ ಹೊಸ ಪ್ರಪಂಚದ ಅಡಿಪಾಯವನ್ನು ಹಾಕುತ್ತೇನೆ. ಹಳೆಯ ಜಗತ್ತು ವಿನಾಶ ಆಗಲೇಬೇಕು. ಇದಾಗಿದೆ ಮುಳ್ಳಿನ ಕಾಡು. ಇದರಲ್ಲಿ ಮನುಷ್ಯರು ಮುಳ್ಳುಗಳು ಆಗಿದ್ದಾರೆ. ಪರಸ್ಪರ ಒಬ್ಬರಿಗೊಬ್ಬರು ದುಃಖವನ್ನೇ ಕೊಡುತ್ತಾರೆ. ಭಾರತ ಅಲ್ಲಿನ ಹೂದೋಟವಾಗಿತ್ತು. ಅದನ್ನು ಗಾಡ್ ಫಾದರ್ ಅಂದರೆ ಪರಮಾತ್ಮ ಸ್ಥಾಪನೆ ಮಾಡುತ್ತಾರೆ. ಅವರಿಗೆ ಶಿವಾಯ ನಮಃ ಎಂದು ಹೇಳುತ್ತಾರೆ. ಶಿವ ಬಾಬಾ ಹೇಗೆ ಸ್ಥಾಪನೆ ಮಾಡಿದರು? ಅವಶ್ಯವಾಗಿ ಬ್ರಹ್ಮನ ಮೂಲಕ.
ಅಲ್ಲಿನ ಹೂದೋಟ ಅಥವಾ ದೈವಿ ಹೂದೋಟದ ಸ್ಥಾಪನೆ ಮಾಡುತ್ತಾರೆ. ಮುಳ್ಳಿನ ಕಾಡಿನ ಪರಿವರ್ತನೆ, ದೈವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಇಲ್ಲಿ ಮಕ್ಕಳಿಗೆ ಆಮಂತ್ರಣ ನೀಡುತ್ತಾರೆ, ಮಕ್ಕಳು ತಂದೆಗೆ ನಿಮಂತ್ರಣ ನೀಡಿದ್ದಾರೆ. ಬಾಬಾ ಬಂದು ನೋಡಿ, ನಾವು ಚಿತ್ರಗಳ ಬಗ್ಗೆ ಹೇಗೆ ತಿಳಿಸುತ್ತೇವೆ ಎಂದು. ಹೊಸ ಜಗತ್ತಿನ ಸ್ಥಾಪನೆ ಹಾಗೂ ಹಳೆಯ ಜಗತ್ತಿನ ವಿನಾಶ ಹೇಗೆ ಆಗುತ್ತದೆ ಎಂದು ತಾವು ನೋಡಿ ಹಾಗೂ ಶ್ರೀಮತವನ್ನು ನೀಡಿ ಎಂದು ಮಕ್ಕಳು ಕರೆಯುತ್ತಾರೆ. ಈಗ ಈ ಚಿತ್ರಗಳ ಬಗ್ಗೆ ಯಾರಾದರೂ ತಿಳಿಸುವುದು ಬಹಳ ಸಹಜ. ಮೇಲೆ ಪರಂಪಿತ ಈ ರೀತಿ ಪರಮಾತ್ಮನ ಚಿತ್ರವಿದೆ. ಶಿವಾಯ ನಮಃ ಎಂದು ಹೇಳುತ್ತಾರೆ. ಅವರು ಸರ್ವರಿಗೂ ಶ್ರೇಷ್ಠರಾಗಿದ್ದಾರೆ. ಅವರು ಈಗ ಪುನಃ ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಹೊಸ ಭಾರತದಲ್ಲಿ ದೇವಿ ದೇವತ ಅಂದರೆ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಶ್ರೇಷ್ಠರಲ್ಲಿ ಶ್ರೇಷ್ಠರಾದ ಪರಂಪಿತ ಪರಮಾತ್ಮ ಪುನಃ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಬ್ರಹ್ಮಕುಮಾರ ಕುಮಾರಿಯರ ಮೂಲಕ ಸ್ಥಾಪನೆ ಮಾಡುತ್ತಿದ್ದಾರೆ. ಅವರು ಅಂದರೆ ಲಕ್ಷ್ಮೀನಾರಾಯಣರು ಸತ್ಯಯುಗದ ಆದಿಯಲ್ಲಿ ಇದ್ದವರು, ಅಂದರೆ ಕಲಿಯುಗದ ಅಂತ್ಯದಲ್ಲಿಯೇ ಅವಶ್ಯವಾಗಿ ಸ್ಥಾಪನೆ ಮಾಡಬೇಕಾಗುತ್ತದೆ. ಅದನ್ನೇ ಈ ಸಂಗಮಯುಗದಲ್ಲಿ ಮಾಡುತ್ತಿದ್ದಾರೆ. ವಾಸ್ತವದಲ್ಲಿ ಎಲ್ಲ ಆತ್ಮರುಗಳು ಶಿವನ ಸಂತಾನರು ಹಾಗೂ ಪ್ರಜಾಪಿತನಗೂ ಸಹ ಮಕ್ಕಳು ಆಗಿದ್ದಾರೆ. ಪ್ರತಿಯೊಂದು ಆತ್ಮದಲ್ಲಿ ಎಲ್ಲ ಪಾತ್ರವು ನಿಗದಿಯಾಗಿದೆ. 84 ಜನ್ಮಗಳನ್ನು ಯಾರು ಪಡೆಯುತ್ತಾರೆ ಅವರೇ ಮೊದಲನೇ ಪಾತ್ರಧಾರಿಗಳಾಗಿರುತ್ತಾರೆ. ಪುನರ್ಜನ್ಮದ ಪದ್ಧತಿ ಸತ್ಯಯುಗದಲ್ಲಿ ಪ್ರಾರಂಭವಾಗುತ್ತದೆ. ಅದು ನಡೆಯುತ್ತಲೇ ಬಂದಿದೆ. ಸತೋಪ್ರಧಾನ, ನಂತರ ಸತೋ, ರಜೋ, ತಮೋ ಆಗುತ್ತಾರೆ. ಸತೋಪ್ರಧಾನರಾಗಿದ್ದಾಗ ಸೂರ್ಯವಂಶಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. 16 ಕಲಾ ಸಂಪೂರ್ಣರು, ನಂತರ 14 ಕಲೆ ಉಳ್ಳವರಾಗುತ್ತಾರೆ. ಈ ಎರಡು ಯುಗಗಳಲ್ಲಿ ಹುದೋಟವಾಗಿರುತ್ತದೆ, ಅದಾಗಿದೆ ಸುಖಧಾಮ. ಈ ಚಿತ್ರಗಳ ಬಗ್ಗೆ ತಿಳಿಸುವುದು ಬಹಳ ಸಹಜ. ಮೇಲೆ ಶಿವಬಾಬರವರ ಚಿತ್ರ, ಇವರ ಮೂಲಕ ವಿಶ್ವ ನವ ನಿರ್ಮಾಣ ಆಗುತ್ತದೆ. ಬ್ರಹ್ಮ ವಿಷ್ಣು ಶಂಕರರ ರಚಯಿತನೇ ಶಿವ ಆಗಿದ್ದಾರೆ. ಇದನ್ನು ಮಕ್ಕಳು ತಿಳಿಸಬೇಕಾಗಿದೆ. ಹೊಸ ಜಗತ್ತಿನ ಸ್ಥಾಪನೆ ಹಾಗೂ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ. ಈಗ ಎಲ್ಲ ಧರ್ಮಗಳು ಇವೆ, ಆದರೆ ಕೇವಲ ದೇವಿ ದೇವತಾ ಧರ್ಮ ಮಾತ್ರ ಇಲ್ಲದಂತಾಗಿದೆ. ಈ ಒಂದು ಧರ್ಮ ಮಾತ್ರ ಪ್ರಾಯಲೋಪವಾಗಿದೆ. ದೇವಿ ದೇವತಾ ಧರ್ಮದವರೇ ತಮ್ಮನ್ನು ಹಿಂದೂ ಧರ್ಮದವರೆಂದು ಹೇಳಿಕೊಳ್ಳುತ್ತಾರೆ. ಏಕೆಂದರೆ ಸತ್ಯಯುಗದಲ್ಲಿ ಎಲ್ಲರೂ ಪಾವನರಾಗಿದ್ದರು, ಈಗ ಎಲ್ಲರೂ ಪತಿತರಾಗಿದ್ದಾರೆ. ತಂದೆಯ ಹೆಸರೇ ಪತಿತ ಪಾವನ ಎಂದು. ಹಾಗಾದರೆ ಪತಿತರನ್ನು ಪಾವನರನ್ನಾಗಿ ಮಾಡುವವರು ಯಾರು ಎಂಬುದನ್ನು ತಂದೆಯೇ ತಿಳಿಸಿಕೊಡುತ್ತಾರೆ. ನಂತರ ನೀವು ಮಕ್ಕಳು ಅನ್ಯ ಸಹೋದರ ಸಹೋದರಿಯರಿಗೆ ತಿಳಿಸಿಕೊಡುತ್ತೀರಿ. ಪತಿತರನ್ನಾಗಿ ಮಾಡುವವರು ರಾವಣ. ಆದ್ದರಿಂದ ರಾವಣನ ಪ್ರತಿ ವರ್ಷ ಸುಡುತ್ತಾರೆ. ರಾವಣನಿಗೆ ಯಾವುದೇ ರೂಪವಿಲ್ಲ. ರಾವಣನು ಸಹ ಗುಪ್ತವಾಗಿದ್ದಾನೆ. 5 ವಿಕಾರ ಸ್ತ್ರೀಯರದು, 5 ವಿಕಾರ ಪುರುಷರದ್ದಾಗಿದೆ. ಭಾರತದ ಅತಿದೊಡ್ಡ ಶತ್ರು ರಾವಣನಾಗಿದ್ದಾನೆ. ಭಾರತವನ್ನು ಕವಡೆಯ ಸಮಾನ ಮಾಡಿದ್ದಾನೆ. ಈ ರಾವಣನ ಮೇಲೆ ನನ್ನ ಮತದಂತೆ ನಡೆದು ವಿಜಯವನ್ನು ಪಡೆದುಕೊಳ್ಳಿ. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಆದ್ದರಿಂದ ಪರಮಪಿತ ಪರಮಾತ್ಮನ ಶ್ರೀಮತವು ಬೇಕಾಗಿದೆ. ಶ್ರೀಮತ ಭಗವಂತನ ಮತವಾಗಿದೆ. ಭಗವಾನು ವಾಚ, ಹೇ ಮಕ್ಕಳೇ ಅಥವಾ ಆತ್ಮಗಳೇ, ನೀವು ಇಷ್ಟು ಸಮಯ ದೇಹದ ಅಭಿಮಾನದಲ್ಲಿದ್ದೀರಿ, ಈಗ ದೇಹಿ ಅಭಿಮಾನಿಗಳಾಗಿ ನೀವು ಆತ್ಮರು ಅಮರರಾಗಿದ್ದೀರಿ. ನೀವೇ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ಪಡೆಯುತ್ತಿದ್ದೀರಿ. ಶಿವ ತಂದೆ ಹೇಳುತ್ತಾರೆ, ಹೇ ಬ್ರಹ್ಮ, ನೀವು ಸಹ ನಿಮ್ಮನ್ನು ತಿಳಿದುಕೊಂಡಿರಲಿಲ್ಲ. ಅರ್ಧಕಲ್ಪ ಬ್ರಹ್ಮನ ಅಗಲು, ಅರ್ಧಕಲ್ಪ ಬ್ರಹ್ಮನ ರಾತ್ರಿ ಎಂದು ನಿಮಗಾಗಿಯೇ ಗಾಯನ ಮಾಡಲಾಗುತ್ತದೆ. ನೀವು ಮಕ್ಕಳು ಈ ಎಲ್ಲ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ. ಆದ್ದರಿಂದಲೇ ಪ್ರದರ್ಶನಿಯನ್ನು ಸಹ ನೀವೇ ಮಾಡುತ್ತೀರಿ. ಈಗ ಈ ಚಿತ್ರಗಳ ಮೂಲಕ ತಿಳಿಸಿ, ಬ್ರಹ್ಮ ಹಾಗೂ ಬ್ರಹ್ಮಕುಮಾರ ಕುಮಾರಿಯರು ಪರಮಪಿತ ಪರಮಾತ್ಮನಿಂದ ತನ್ನ ಆಸ್ತಿಯನ್ನು ಪಡೆಯುತ್ತಿದ್ದಾರೆ. ಜ್ಞಾನ ಸೂರ್ಯ ಉದಯವಾದಾಗ ಅಜ್ಞಾನ ಅಂಧಕಾರವು ದೂರವಾಯಿತೆಂದು ಗಾಯನವಿದೆ. ಇದು ಈ ಆಕಾಶದಲ್ಲಿರುವ ಸೂರ್ಯನದಲ್ಲ, ನಾನು ಜ್ಞಾನ ಸೂರ್ಯ, ಈಗ ಜ್ಞಾನ ಮಳೆಯನ್ನು ಸುರಿಸುತ್ತಿದ್ದೇನೆ. ಇದರಿಂದ ನೀವು ಪತಿತರಿಂದ ಪಾವನರಾಗುತ್ತೀರಿ. ಮಳೆಯ ನೀರು ಯಾರನ್ನೂ ಪಾವನ ಮಾಡಲು ಸಾಧ್ಯವಿಲ್ಲ. ನನ್ನನ್ನೇ ಪತಿತ ಪಾವನ ಎಂದು ಹೇಳುತ್ತಾರೆ.
ಪತಿತರಿಂದ ಪಾವನರು, ಪಾವನರಿಂದ ಪತಿತರು ಹೇಗೆ ಆಗುತ್ತೀರಿ ಎನ್ನುವ ಜ್ಞಾನ ನನ್ನಲ್ಲಿದೆ. ಹೊಸ ಪ್ರಪಂಚವನ್ನ ಪಾವನ, ಹಳೆಯ ಪ್ರಪಂಚವನ್ನ ಪತಿತ ಎಂದು ಹೇಳಲಾಗುತ್ತದೆ. ಪತಿತ ಪ್ರಪಂಚವನ್ನಾಗಿ ರಾವಣ ಮಾಡುತ್ತಾನೆ. ರಾವಣನಿಗೆ ಭೂತ ಅಥವಾ ಶೈತಾನ್ ಎಂದು ಹೇಳಲಾಗುತ್ತದೆ. ರಾಮನಿಗೆ ಭಗವಂತನೆಂದು ಹೇಳಲಾಗುತ್ತದೆ. ಆ ರಾಮ ಅಂದರೆ ತ್ರೇತಾದ ಸೀತಾಪತಿ ರಾಮನಲ್ಲ. ನೀವು ಮಕ್ಕಳು ಸ್ಥಾಪನೆ ಹಾಗೂ ವಿನಾಶದ ರಹಸ್ಯವನ್ನು ತಿಳಿಸಬೇಕಾಗಿದೆ. ಆದ್ದರಿಂದಲೇ ನವ ನಿರ್ಮಾಣ ಚಿತ್ರ ಪ್ರದರ್ಶನ ಇದಾಗಿದೆ. ಪರಮಪಿತ ಪರಮಾತ್ಮ ಬ್ರಹ್ಮನ ಮೂಲಕ ಸುಖಧಾಮ ಸ್ಥಾಪನೆ ಮಾಡುತ್ತಾರೆಂದು ಯಾವುದೇ ಶಾಸ್ತ್ರಗಳಲ್ಲಿ ಬರೆದಿಲ್ಲ. ರಾವಣನು ದುಃಖಧಾಮವನ್ನಾಗಿ ಮಾಡುತ್ತಾನೆ, ತಂದೆ ಬಂದು ಸುಖಧಾಮವನ್ನಾಗಿ ಮಾಡುತ್ತಾರೆ. ಅರ್ಧಕಲ್ಪ ಸುಖ, ಅರ್ಧಕಲ್ಪ ದುಃಖ. ಸತ್ಯುಗ ತ್ರೇತಯುಗ ಹಗಲು, ದ್ವಾಪರಯುಗ ಕಲಿಯುಗ ರಾತ್ರಿ. ರಾತ್ರಿಯ ಕತ್ತಲಿನಲ್ಲಿ ಭಗವಂತನು ಭಗವಂತನನ್ನ ಹುಡುಕುತ್ತಾರೆ, ತಡವರಿಸುತ್ತಾರೆ, ಪೆಟ್ಟನ್ನ ತಿನ್ನುತ್ತಾರೆ. ಇದು ಡ್ರಾಮಾದಲ್ಲಿ ನಿಗದಿ ಆಗಿದೆ. ಅರ್ಧಕಲ್ಪ ಜ್ಞಾನ, ಅರ್ಧಕಲ್ಪ ಭಕ್ತಿ. ಜ್ಞಾನಸಾಗರ ಅಥವಾ ಜ್ಞಾನ ಸೂರ್ಯ ಎಂದು ಪರಮಪಿತ ಪರಮಾತ್ಮನಿಗೆ ಹೇಳಲಾಗುತ್ತದೆ. ಭಾರತವೇ ಶಿವನ ಜನ್ಮಭೂಮಿಯಾಗಿದೆ. ನಾನು ಪತಿತರನ್ನ ಪಾವನ ಮಾಡಲು ಪತಿತ ಪ್ರಪಂಚದಲ್ಲಿಯೇ ಬರಬೇಕಾಗುತ್ತದೆ. ಯಾರು ಪೂಜ್ಯರು ಲಕ್ಷ್ಮೀನಾರಾಯಣರು ಆಗಿದ್ದರೂ ಅವರೇ ಪೂಜಾರಿಗಳಾಗಿದ್ದಾರೆ. ನೀವೇ ಪೂಜ್ಯ, ನೀವೇ ಪೂಜಾರಿ. ಅದೇ ಲಕ್ಷ್ಮೀನಾರಾಯಣರ ಆತ್ಮ 84 ಜನ್ಮಗಳನ್ನ ಭಿನ್ನ ಭಿನ್ನ ನಾಮ ರೂಪದಲ್ಲಿ ಪಡೆಯುತ್ತಾರೆ. ಅದನ್ನ ಬ್ರಹ್ಮ ಸ್ಥಾಪನೆ ಮಾಡುತ್ತಾರೆ, ಅವರೇ ಅದರ ಪಾಲನೆಯನ್ನು ಮಾಡುತ್ತಾರೆ. ಈ ಆತ್ಮನೇ ಪತಿತವಾಗಿದೆ, ಪುನಃ ಅವರ ಶರೀರದಲ್ಲಿಯೇ ಬಂದು ಅವರಿಗೆ ಬ್ರಹ್ಮ ಎಂದು ಹೆಸರನ್ನ ಇಡುತ್ತೇನೆ. ಮೊಟ್ಟ ಮೊದಲು ಈ ಮಾತನ್ನ ತಿಳಿಸಿ, ಪರಮಪಿತ ಪರಮಾತ್ಮನ ಜೊತೆಗೆ ನಿಮ್ಮ ಸಂಬಂಧವೇನು? ಅವಶ್ಯವಾಗಿ ತಂದೆ ಎಂದು ಹೇಳುತ್ತಾರೆ. ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಶಿವ ಬಾಬರವರಿಗೆ ತಾವೆಲ್ಲರೂ ಮಕ್ಕಳು ಆಗಿದ್ದೀರಿ. ಈ ಸಮಯದಲ್ಲಿ ಭಕ್ತರೆಲ್ಲರೂ ಭಗವಂತನನ್ನೇ ನೆನಪು ಮಾಡುತ್ತಾರೆ. ಭಕ್ತರು ಹೇಳುತ್ತಾರೆ, ಹೇ ಭಗವಂತ, ನಮಗೆ ಭಕ್ತಿಯ ಫಲ ಕೊಡು, ನಾವು ದುಃಖಿಗಳಾಗಿದ್ದೇವೆ, ಜೀವನ್ಮುಕ್ತಿ ಕೊಡು. ಸಾಧುಗಳು ಸಾಧನೆ ಮಾಡುತ್ತಾರೆ, ನಮಗೆ ಮುಕ್ತಿ, ಜೀವನ್ಮುಕ್ತಿ ಬೇಕೆಂದು. ಈಗ ಎಲ್ಲರೂ ಕೂಗುತ್ತಾರೆ, ಪತಿತ ಪಾವನ, ಬಾ ಪಾವನ ಮಾಡು ಎಂದು. ತಂದೆ ಮಕ್ಕಳಿಗೆ ಆದೇಶವನ್ನು ಕೊಡುತ್ತಾರೆ. ಈ ರೀತಿ ತಿಳಿಸಿ, ನಾವು ಆತ್ಮಗಳು ಶಾಂತಿಧಾಮ ನಿವಾಸಿಗಳು, ಈಗ ಒಂದು ಶರೀರ ಬಿಟ್ಟು ಮತ್ತೊಂದು ಪಡೆದು ಪಾತ್ರವನ್ನು ಮಾಡಬೇಕಾಗಿದೆ. ವರ್ಣಗಳನ್ನು ದಾಟಿ ಬರಬೇಕಾಗುತ್ತದೆ. ಈ ಡ್ರಾಮಾ ಅವಿನಾಶಿಯಾಗಿ ಮಾಡಲ್ಪಟ್ಟಿದೆ. ಚಕ್ರವು ಸುತ್ತುತ್ತಲೇ ಇರುತ್ತದೆ. ಹೇಗೆ ಸುತ್ತುತ್ತಾ ಇರುತ್ತದೆ ಎಂಬುದನ್ನು ಸಹ ತಿಳಿಸಬೇಕಾಗುತ್ತದೆ. ಪತಿತ ಪಾವನರು ಒಬ್ಬರೇ, ರಚಯಿತನು ಒಬ್ಬರದೇ, ಜಗತ್ತು ಒಂದೇ ಆಗಿದೆ. ಪಾವನರಿಂದ ಪತಿತರು ಹೇಗೆ ಆದೆವು ಎಂದು ಹೇಳಿ. ರಾವಣನ ಆಸುರಿ ಮತದಂತೆ ನಡೆಯುವುದರಿಂದ 5 ವಿಕಾರಗಳು ಬಂದು ಬಿಡುತ್ತವೆ. 5 ವಿಕಾರಗಳಿಗೆ ರಾವಣನ ಮತ ಎಂದು ಹೇಳಲಾಗುತ್ತದೆ. ಆದ್ದರಿಂದಲೇ ರಾವಣನನ್ನ ಸುಡುತ್ತಾರೆ. ಆದರೆ ರಾವಣ ಸುಟ್ಟು ಹೋಗುವುದೇ ಇಲ್ಲ. ಈಗ ತಂದೆ ಹೇಳುತ್ತಾರೆ, ಈಗ ರಾವಣನ ಮೇಲೆ ವಿಜಯ ಪಡೆಯಬೇಕಾಗಿದೆ. ಯಾರು ವಿಜಯ ಪಡೆಯುತ್ತಾರೆ ಅವರೇ ರಾಮ ರಾಜ್ಯದಲ್ಲಿ ಮಾಲೀಕರಾಗುತ್ತಾರೆ. ಇದಾಗಿದೆ ಅಂತಿಮ ಜನ್ಮ, ಅರ್ಥಾತ್ ಸೃಷ್ಟಿಯ ಅಂತ್ಯವಾಗಿದೆ. ಸೃಷ್ಟಿಯ ಆದಿಯನ್ನ ತಂದೆಯೇ ಸ್ಥಾಪನೆ ಮಾಡುತ್ತಾರೆ, ಅಂತ್ಯದ ವಿನಾಶವನ್ನ ತಂದೆಯೇ ಮಾಡಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಹೊಸ ಜಗತ್ತಿನ ತಳಹದಿಯನ್ನ ಹಾಕುತ್ತೇನೆ ಹಾಗೂ ಹಳೆಯ ಜಗತ್ತಿನ ವಿನಾಶವನ್ನ ತಂದೆಯೇ ಮಾಡಿಸುತ್ತಾರೆ. ಬ್ರಹ್ಮನಿಂದ ಸ್ಥಾಪನೆ ಎಂದು ಹೇಳಲಾಗುತ್ತದೆ. ಬ್ರಹ್ಮ ಒಬ್ಬರಿಂದಲೇ ಆಗುವುದಿಲ್ಲ. ಬ್ರಹ್ಮಕುಮಾರ ಹಾಗೂ ಕುಮಾರಿಯರ ಮೂಲಕ ಭಾರತವನ್ನ ದೈವಿ ಹುದೋಟವನ್ನಾಗಿ ಮಾಡುತ್ತೇನೆ. ಇದಾಗಿದೆ ಮುಳ್ಳಿನ ಕಾಡು, ಇದಕ್ಕೆ ಈಗ ಬೆಂಕಿ ಬೀಳಲಿದೆ. ಈಗ ನೀವು ಜಾಗೃತರಾಗಿದ್ದೀರಿ, ಮನುಷ್ಯರು ನಿದ್ರೆ ಮಾಡುತ್ತಾ ಇದ್ದಾರೆ. ಇಲ್ಲಿ ದುಃಖ ಅಶಾಂತಿ ಇದೆ. ಮಕ್ಕಳು ಸದಾ ತಮ್ಮ ಶಾಂತಿಧಾಮ ಮಧುರ ಮನೆಯನ್ನ ನೆನಪು ಮಾಡಬೇಕಾಗಿದೆ. ಆಗ ಮಧುರ ರಾಜ್ಯವು ಆಸ್ತಿಯ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ. ಈಗ ಈ ರಾವಣನ ರಾಜ್ಯವು ಮರೆಯುತ್ತಾ ಹೋಗಿ ಭಾರತವು ಫರಿಷ್ಠಾನ ಆಗಿತ್ತು, ಈಗ ಅದೇ ಸ್ಮಶಾನ ಆಗಿದೆ, ಪುನಃ ಫರಿಷ್ಠಾನ ಆಗುತ್ತದೆ. ಇದಾಗಿದೆ ಚಕ್ರ. ಹೊಸ ವಿಶ್ವ ನಿರ್ಮಾಣವಾಗಿ ಬಿಟ್ಟರೆ ಹಳೆಯ ಜಗತ್ತಿಗೆ ಬೆಂಕಿ ಹತ್ತುತ್ತದೆ. ಈಗ ನೀವು ಹೊಸ ಜಗತ್ತಿಗೆ ತಯಾರು ಆಗಬೇಕಾಗಿದೆ. ಅಲ್ಲಿ ಹೋಗಿ ವಜ್ರ ವೈಡೂರ್ಯಗಳ ಮಹಲ್ ಮಾಡುತ್ತೀರಿ.
ಈಗಿರುವುದಂತೂ ಗುಡಿಸಲು ಆಗಿದೆ. ಕಲ್ಪದಲ್ಲಿಯೂ ಸಹ ಪತಿತ ಜಗತ್ತಿನಿಂದ ಪಾವನ ಜಗತ್ತು ಆಗುತ್ತದೆ, ಪಾವನ ಇರುವುದು ಪತಿತ ಆಗುತ್ತದೆ, ಪತಿತ ಕ್ರಮೇಣವಾಗಿ ಆಗುತ್ತದೆ. ಮನೆ ಹೊಸದು ಬೇಗ ನಿರ್ಮಾಣ ಆಗುತ್ತದೆ, ಆದರೆ ಹಳೆಯದು ಆಗುವುದರಲ್ಲಿ ಸಮಯ ಬೇಕಾಗುತ್ತದೆ. ಜ್ಞಾನದಿಂದ ನೀವು ಹೊಸ ವಿಶ್ವಕ್ಕೆ ಮಾಲೀಕರಾಗುತ್ತೀರಿ. ಈಗ 16 ಕಲಾ ಸಂಪನ್ನರು ಆಗುತ್ತೀರಿ. ನಂತರ 2 ಕಲೆಗಳು ಕ್ರಮೇಣ ನಿಧಾನವಾಗಿ ಕಡಿಮೆ ಆಗಿ 14 ಕಲೆ ಆಗುತ್ತದೆ. ಈ ಆಟ ಭಾರತ ದೇಶದ್ದೇ ಆಗಿದೆ. ರಾವಣನಿಂದ ಸೋಲೆ ಸೋಲು, ಈಗ ಶ್ರೀಮತದ ಆಧಾರದ ಮೇಲೆ ವಿಜಯವನ್ನು ಪಡೆಯುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್: ಶ್ರೀಮತದಂತೆ ಭಾರತವನ್ನು ಪಾವನ ಮಾಡುವ ಸೇವೆ ಮಾಡಬೇಕು. ರಾವಣನ ಮತವನ್ನು ಬಿಟ್ಟು ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಬೇಕು. ಸೆಕೆಂಡ್ ಪಾಯಿಂಟ್: ಈ ದುಃಖಧಾಮವನ್ನು ಮರೆತು ತನ್ನ ಮಧುರ ಮನೆ ಶಾಂತಿ ಧಾಮವನ್ನು ನೆನಪು ಮಾಡಬೇಕು. ಸ್ವಯಂನ ಹೊಸ ಜಗತ್ತಿಗೆ ಹೊಸ ಜಗತ್ತಿಗೆ ಹೋಗಲು ತಯಾರು ಮಾಡಿಕೊಳ್ಳಬೇಕು. ವರದಾನ: ತಮ್ಮ ಶ್ರೇಷ್ಠ ಕರ್ಮವೆಂಬ ದರ್ಪಣದ ಮೂಲಕ ಬ್ರಹ್ಮ ತಂದೆಯ ಕರ್ಮವನ್ನು ತೋರಿಸುವಂತಹ ಅಥವಾ ಪ್ರತ್ಯಕ್ಷಗೊಳಿಸುವಂತಹ ತಂದೆಯ ಸಮಾನ ಭವ. ವರದಾನದ ವಿವರ: ಒಬ್ಬೊಬ್ಬ ಬ್ರಾಹ್ಮಣ ಆತ್ಮ ಶ್ರೇಷ್ಠ ಆತ್ಮನ ಪ್ರತಿ ಕರ್ಮದಲ್ಲಿ ಬ್ರಹ್ಮ ತಂದೆಯ ಕರ್ಮದ ದರ್ಪಣವಾಗಲಿ. ಬ್ರಹ್ಮ ತಂದೆಯ ಕರ್ಮವು ತಮ್ಮ ಕರ್ಮದ ದರ್ಪಣದಲ್ಲಿ ಕಂಡುಬರಲಿ. ಯಾವ ಮಕ್ಕಳು ಪ್ರತಿ ಕರ್ಮದಲ್ಲಿ ಇಷ್ಟು ಗಮನವ ನೀಡುತ್ತಾರೆಯೋ ಅವರು ಮಾತನಾಡುವ, ನಡೆಯುವ, ಏಳುವ, ಕುಳಿತುಕೊಳ್ಳುವ ಎಲ್ಲ ಕರ್ಮವು ಬ್ರಹ್ಮ ತಂದೆಯ ಸಮಾನವಾಗುವುದು. ಪ್ರತಿ ಕರ್ಮವು ವರದಾನಕ್ಕೆ ಯೋಗ್ಯವಾಗುವುದು. ಮುಖದಿಂದ ಸದಾ ವರದಾನವೇ ಬರುತ್ತಿರುವುದು. ಸಾಧಾರಣ ಕರ್ಮದಲ್ಲಿಯೂ ವಿಶೇಷತೆಯೇ ಕಾಣಿಸುತ್ತದೆ. ಅಂದಾಗ ಈ ಸರ್ಟಿಫಿಕೇಟ್ ತೆಗೆದುಕೊಂಡಾಗ ತಂದೆಯ ಸಮಾನ ಎಂದು ಹೇಳಲಾಗುತ್ತದೆ. ಸ್ಲೋಗನ್: ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಬೇಕೆಂದರೆ ಬಾಹರ್ಮುಖತೆಯನ್ನು ಬಿಟ್ಟು ಅಂತರ್ಮುಖಿ ಏಕಾಂತವಾಸಿ ಆಗಿ ಲವಲೀನ ಸ್ಥಿತಿಯ ಅನುಭೂತಿಯನ್ನು ಮಾಡಲು ತಂದೆಗೆ ಮಕ್ಕಳೊಂದಿಗೆ ಇಷ್ಟು ಪ್ರೀತಿ ಇದೆ. ಆದ್ದರಿಂದ ಸದಾ ಹೇಳುತ್ತಾರೆ, ಮಕ್ಕಳು ಯಾರಾಗಿದ್ದೀರಿ, ಹೇಗಿದ್ದೀರಿ, ನನ್ನವರಾಗಿದ್ದೀರಿ ಎಂದು. ಅದೇ ರೀತಿ ತಾವು ಸಹ ಸದಾ ಪ್ರೀತಿಯಲ್ಲಿ ಲವಲೀನರಾಗಿರಿ. ಹೃದಯದಿಂದ ಹೇಳಿ, ಬಾಬಾ ತಾವೇ ನನಗೆ ಸರ್ವಸ್ವ ಆಗಿದ್ದೀರಿ. ಎಂದಿಗೂ ಅಸತ್ಯ ರಾಜ್ಯದ ಪ್ರಭಾವದಲ್ಲಿ ಬರಬಾರದು. ತಮ್ಮ ಸತ್ಯ ಸ್ವರೂಪದಲ್ಲಿ ಸ್ಥಿತರಾಗಿರಬೇಕು. ಒಳ್ಳೆಯದು. ಓಂ ಶಾಂತಿ.